ಅಲ್ಲ ತಿಂತದೆ ಅಂದ್ಬಿಟ್ಟು ನಮ್ಮ ಜನ ಏನ್ ಮಾಡ್ತಾರೆ ಓರಿಡಾಕ್ತೀರಿ ಅವನು ಸಾಯಿಸ್ತಾರೆ ಕೊನೆ ಅಂತಕ್ಕೆ ಬಂದ್ಬಿಟ್ಟಿದ್ವಿ ನಾವು ಇದನ್ನೇನಾದ್ರು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಾವು ಸಾಯೋದಕ್ಕೆ ನಾವೇ ತೋಡ್ಕೊತ ಇದ್ರ ಗುಂಡಿ ಏನ ಒಂದು ಎರಡು ಗಂಟೆ ಟೈಮಲ್ಲಿ ನಾನು ಒಬ್ಬನೇ ಹೋದ ಹೋದ್ರೆ ನಾನು ನಾನು ಹೋಗಿದ್ದು ನೋಡ್ಬಿಟ್ಟು ಯಾರೋ ಬಂದ ನಮ್ಮ ಹೊಡಿಯಾಕಂತೀವಿ ಸರ್ ಆ ಸೌಂಡ್ ಮಾಡ್ಕೊಂಡು ಓದುವು ಲಕ್ಷಾಂತರ ಪಕ್ಷಿಗಳು ಅದಕ್ಕೆ ಯಾರು ಸರ್ ಕರೆದ್ರು ಅದಕ್ಕೆ ಹೆಂಗ್ ಸರ್ ಗೊತ್ತಿದ್ ಸಿರಿಧಾನ್ಯ ಅಂತ ಆಗ ಡಿಸೈ ಡಿಸೈಡ್ ಮಾಡಿದೆ ನಾನು ಇಲ್ಲಿ ಇವು ನನ್ನಕ್ಕಾಗಿ ಬಂದಾವೆ ನನ್ನ ಊಟಕ್ಕಾಗಿ ನನ್ನ ತೋಟನ ಹುಡ್ಕೊಂಡ್ಬಂದ್ ಟೈಮು ಈ ನನ್ನ ಈ ದಾರಿಯಲ್ಲಿ ಬಂದ್ರೆ ಈ ಸಗಣಿ ಸಹಿತ ಎತ್ಕೊಂಡ್ ಬರ್ತದೆ ಇಲ್ಲಿ ಅದೇನೋ ರಾಗಿ ಹಾಕಿದ್ರಿ ನಾನು ಎಷ್ಟು ಸಗಣಿ ಹಾಕಿದಿನಿ ಅಷ್ಟು ಪ್ರಾಂತ್ಯ ಸಕತ್ ಬ್ರಾಂಚಸ್ಸು ಒಳ್ಳೆ ಇಳುವರಿ ಸತಿ ಒಬ್ಬ ಡಾಕ್ಟರ್ ನಮ್ಮ ತೋಟಕ್ಕೆ ಬಂದಿದ್ರು ಸೈನ್ಸಿಸ್ಟ್ ಅವ್ರ ಮನೆಯವರು ಡಾಕ್ಟರ್ ಇದ್ರು ಇಲ್ಲಿ ನೇರಳೆ ತುಂಬಾ ಬಿದ್ಬಿಟ್ಟು ಇದಾಬಿಡಿದ್ರು ಬೀಜ ನನಗೆ ಉಡ್ಡೆ ಮಾಡಿಸ್ಕೊಡಿ ನಾನು ಕೂಲಿ ಕೊಡ್ತೀನಿ ಅಂತ ಏನು ಬೇಡ ಸರ್ ನಮ್ಮವರೆಯವ್ರೆ ಅಂತೇಳಿ ಒಂದು ಚೀಲ ಕೊಡಿಸಿದೆ ಏನಕ್ಕಿರ್ಬೋದು ಇಪ್ಪತ್ತೆರಡು ವರ್ಷ ಆಯಿತು ಒಂದು ಅಷ್ಟು ವರ್ಷ ಆದಮೇಲೆ ಟೀಕ್ ಮಾರ್ಕೊಂಡ್ರೆ ಕೋಟಿಗಳು ಬರಬೇಕು ಅಂತ ಅದು ಪ್ಲ್ಯಾನ್ ಇತ್ತು ಮತ್ತೆ ಅದಾದ ತಕ್ಷಣ ನಾವು ಫ್ರೀ ಇರಂಗಿಲ್ವಲ್ಲ ಶ್ರೀಗಂಧ ಹಾಕ್ಕೊಂಡೆ ಆ ಶ್ರೀಗಂಧ ಎಲ್ಲ ಕದ್ಕೊಂಡು ಹೋದ್ರೆ ಅದೊಂದು ಕೋಟಿ ಆಗಬೇಕು ಅಂದರೆ ಬ್ಯಾಕ್ ಟು ಬ್ಯಾಕ್ ದುಡ್ಡು ಬರಬೇಕು ಹೌದು ಆ ಥರ ಅಂದ್ಕೊಂಡೆ ಸರ್ ನಮಸ್ತೆ ಸರ್ ನಮಸ್ತೆ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಟಿ ಸಂಪತ್ ಕುಮಾರ್ ಅಂದ್ಬಿಟ್ಟು ಚಿಕ್ಕ ಮಾಲೂರು ತಾಲೂಕು ಮಾಸ್ತಿ ಹುಬ್ಳಿ ನಮ್ಮದು ಇಲ್ಲಿ ಮೂವತ್ತು ಎಕರೆ ಇದೆ ಟೋಟಲ್ಲು ಮೂವತ್ತು ಎಕರೇನೂ ಆರ್ಗ್ಯಾನಿಕ್ ಇದೆ ಬೋರ್ವೆಲ್ ಬೋರ್ವೆಲ್ದೇ ಹಾಗೆ ಮಾಡೋದು ಅಂತ ಮಳೆ ಆಶಯ ಮಾಡಿಕೊಂಡಂಥ ಪ್ರಯತ್ನ ಇದೆ ಈಗ ದೊಡ್ಡದಾಗ ಒಂದು ಹೊಂಡ ಮಾಡ್ಕೊಂಡಿದ್ರಿ ಮಳೆ ನಮ್ಮ ಅದೃಷ್ಟನ ದುರಾದೃಷ್ಟನಕ್ಕೆ ಗೊತ್ತಿಲ್ಲ ಬರುತ್ತೆ ಅದಾದಮೇಲೆ ಇಪ್ಪತ್ತೈದು ಎಕರೂ ನಮ್ಗೆ ಇಪ್ಪತ್ತೈದರ ಮೂವತ್ತು ಎಕರೆಯೂ ಆರ್ಗ್ಯಾನಿಕ್ ಇರಬೇಕು ಮಲೆನಾಡು ಮಾಡಬೇಕು ಅದು ನನ್ನ ಉದ್ದೇಶ ಓಕೆ ನೀವು ಯಾವಾಗಿಂದ ಆರ್ಗ್ಯಾನಿಕ್ ಮಾಡ್ತಾಯಿದ್ದೀರಾ ಸರ್ ನಾನು ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದೀನಿ ಹನ್ನೆರಡು ವರ್ಷ ಹನ್ನೆರಡು ವರ್ಷದಿಂದ ಮಾಡ್ತಾಯಿದ್ದೀನಿ ಕೆಮಿಕಲಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಬರೋಕ್ಕೆ ಕಾರಣ ನಾನು ಫಸ್ಟ್ ಸು ಸ್ಕೂಲ್ ಬಿಟ್ಟು ಉದ್ದೇಶನೇ ವ್ಯವಸಾಯ ಮಾಡಬೇಕು ಒಳ್ಳೆ ಆಹಾರ ಕೊಡಬೇಕಂತ ಒಳ್ಳೆ ನೀರಿತ್ತು ಆಳಿತ್ತು ಒಳ್ಳೆ ಬೆಳೆಗಳು ಬರ್ತಾ ಇತ್ತು ಕ್ರಮೇಣ ಏನಾಯಿತು ಅದು ಎಲ್ಲನೂ ಕಡಿಮೆ ಆಯಿತು ನಾನು ನನ್ನ ತೋಟಕ್ಕೆ ಬಂದರೆ ನನ್ನ ತೋಟಲೇ ಒಂದು ಸೆಕೆ ಥರ ಬಿಸಿ ಇರೋಕ್ಕಾಗ್ತಾ ಇರಲಿಲ್ಲ ಏನು ಇದು ಮ ಗಿಡ ಮರ ಇದೆ ಅದು ಯಾಕೆ ಹಿಂಗೆ ಆಯಿತು ಅಂತ ಪ್ರಕೃತಿ ನೋಡ್ಕೊಂಡು ಪಾಠ ಕಲಿತು ಮತ್ತು ನಾನು ಮಾಡೋದು ರೈತನಾಗಿ ಒಳ್ಳೆ ಆಹಾರ ಕೊಡ್ಬೇಕಂತ ಬಂದು ವಿಷದ ಆಹಾರ ಕೊಡ್ತೀನಿ ಅಂತ ನನ್ನ ಮನಸ್ಸಿಗೆ ಅಂತು ನೂರ ಇನ್ನೂರು ಅಡಿಗೆ ನೀರಿತ್ತು ಸಾವಿರ ಅಡಿಗೆ ಹೋದರೆ ಸಾವಿರದ ಐನೂರು ಅಡಿಗೆ ಹೋದ್ರಿ ನಾವೆಲ್ಲ ಪ್ರಕೃತಿ ನಾಳು ಮಾಡ್ತಾಯಿದ್ರಿ ಮತ್ತೆ ವಿಷ ಕೊಡ್ತಾಯಿದ್ರಿ ಅಂತ ನನ್ನ ನನ್ನಷ್ಟು ನನಗೆ ಅನಿಸಿದ್ದು ಅಂದಾದಮೇಲೆ ನಾವು ಜಾಯಿಂಟ್ ಫ್ಯಾಮಿಲಿ ಆದ್ರೂ ತೋಡದಲ್ಲ ನಿರ್ಧಾರ ಮಾಡಿಕೊಂಡೆ ನಾ ನಾಳೆಯಿಂದ ನಾವು ಕೆಮಿಕಲ್ ಕೊಡ್ಬಾರ್ದು ಭೂಮಿಯಿಂದ ನೀರು ತೆಗಿ ಕೊಡೋದು ಅಂತ ಅದು ಮನೇಲಿ ಚರ್ಚೆ ಆಯಿತು ಚರ್ಚೆ ಆದಾಗ ನನ್ಕ ಅವ್ರಿಗೆ ವಾಗ್ವಾದವೂ ನೆಡಿತು ಅಂದರೆ ಹೆಂಗೆ ನಾವು ಜಾಯಿಂಟ್ ಫ್ಯಾಮಿಲಿ ಈಗಲೂ ಇದ್ದೀವಿ ಇಷ್ಟು ಜನ ಇದ್ದೀರಿ ಇಷ್ಟು ಜನ ನಾವು ಕೂಲಿಯನ್ನು ಕೊಡ್ತಾಯಿದ್ರಿ ಇಷ್ಟು ತೋಟ ಮಾಡ್ತಾಯಿದ್ರಿ ಮತ್ತೆ ಹೆಂಗೆ ಆರ್ಗ್ಯಾನಿಕ್ ಏಕ್ ದಮ್ಮು ಅಂತ ಅದೇನೋ ಅಂದ್ಕೊಂಡ್ರಿ ಮತ್ತೆ ಇದಾಯಿತು ವಾದಗಳಾಯಿತು ಎರಡು ಕಡೆ ನಮ್ಮದು ತೋಟ ಇತ್ತು ಮನೇಲಿ ಕುಂತ್ಕೊಂಡಾಗ ನೀವೊಂದು ಕಡೆ ಮಾಡಿರಿ ಕೆಮಿಕಲ್ ಹಾಕ್ಕೊಳ್ಳ್ರಿ ನಾನು ವಿಷಮುಕ್ತವಾಗೇ ಮಾಡ್ತೀನಿ ಅಂತ ಒಂದು ಒಪ್ಪಂದ ಆಯಿತು ಅವರು ಒಂದು ಊರಿಂದ ಪಕ್ಕದ ತೋಟ ಅವ್ರು ಮಾಡಿದ್ರು ಅದು ಒಳ್ಳೆಯ ನೀರಿತ್ತು ನನ್ನ ಕಡಿಮೆ ನೀರು ಓಕೆ ನಾನು ಬಾಳೆ ಮಾಡಿದೆ ಆರ್ಗ್ಯಾನಿಕಲ್ಲಿ ಒಳ್ಳೆ ಫಸಲು ಬಂತು ಒಳ್ಳೆ ರುಚಿ ಅನಿಸ್ತು ವರ್ಷ ಆದಮೇಲೆ ಕುಂತ್ಕೊಂಡಾಗ ಏನಪ್ಪ ನಿಮ್ಮದು ಅಂದರೆ ಅವ್ರಿಗೆ ಅಲ್ಲೇ ಬೇರೆ ಬೇರೆ ಬೆಳೆಗಳೆಲ್ಲ ಹಾಕ್ಕೊಂಡ್ರು ಅಂದರೆ ಕ್ಯಾರೆಟ್ಟು ಕೋಸು ಈ ಥರ ಆಲೂಗಡ್ಡೆ ಎಲ್ಲ ಎಲ್ಲ ಆಯಿತು ಅಂದರೆ ಲಾಸ್ ಅಂತ ಬಂತು ಏನು ಬರಲಿಲ್ಲ ನಿಂತು ಏನು ಅಲ್ಲಿಂದ ಅಲ್ಲಿಗೆ ಅಂತ ಮತ್ತು ನಂದು ನೋಡಿದ್ರೆ ಎಲ್ಲಾನು ಏನೂ ಕೊಡಿದೆ ಒಂದು ಎರಡು ಲಕ್ಷ ಚಿಲ್ಲರೆ ನನಗೆ ಲಾಭದಾಯಕ ಕಂಡಾಗ ಓ ಇನ್ನು ಇಲ್ಲಿಂದ ಆಚೆ ನಾವೂ ನಿಮ್ಮ ಜೊತೆಗೆ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಮತ್ತು ಯಾವುದಕ್ಕೂ ನೀರು ಕೊಡ್ತಲ್ಲ ತೆಂಗಿದೆ ಮಾವಿದೆ ಆ ತೆಂಗು ಸಹಿತ ಉಳುಮೆ ಮಾಡೋಲ್ಲ ಅದೇ ಒಳ್ಳೆ ಫಸಲು ಬರ್ತದೆ ಸ್ವಲ್ಪ ಮಳೆ ಬಿದ್ದರೂ ಸಾಕು ಈ ಎರಡು ವರ್ಷದಿಂದ ಮಳೆನೇ ಇಲ್ಲದ ಇದೆ ಅಲ್ಲಿಗೂ ಪರವಾಗಿಲ್ಲ ಚೇತಿಸ್ಕೊಂಡಿದೆ ನೆಕ್ಸ್ಟ್ ದಿನಗಳಲ್ಲಿ ಮಳೆ ಬಂದರೆ ಅದ್ಭುತವಾಗಿ ಸರಿ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ ಓಕೆ ಅಂದರೆ ಈಗ ನಿಮ್ಮಲ್ಲಿ ಬೋರ್ ಇದೆಯಾ ಇದೆ ಎಷ್ಟು ನೀರಿದೆಯಾ ನಲವತ್ತೈದು ವರ್ಷ ಆಗಿದೆ ಅದು ಫಸ್ಟ್ ಈ ಏರಿಯಾಗೆ ಫಸ್ಟ್ ಹಾಕಿದ ಬೋರು ನೂರ ಎಂಬತ್ತರಲ್ಲೇ ಒಂದೂವರೆ ಇಂಚು ನೀರು ಬರುತ್ತೆ ಒಂದುವರೆ ಇಂಚು ನೀರು ಬರುತ್ತೆ ಈಗಲೂ ಇದೆ

ಮನೆಯಲ್ಲಿ ಫಸ್ಟ್ ನಾವು ಸರೋಬೇಕು ಹಾಂ ಅಂದರೆ ನಾವು ಎಲ್ಲ ಆ ಥರದ ಹಣ್ಣುಗಳು ತಿನ್ನಬೇಕು ಅಂತಂದ್ಬಿಟ್ಟು ಇಲ್ಲಿ ಒಂದು ಅರ್ಧ ಎಕ್ರೆಯಲ್ಲಿ ಮೂವತ್ತೈದು ಥರದ ಹಣ್ಣಿನ ಗಿಡಗಳು ಹಾಕೊಂಡಿದ್ದೀನಿ ಅದು ಸ್ಟಾರ್ಟಿಂಗೆ ಹಣ್ಣಿನ ಗಿಡಗಳು ಹಾಂ ಸ್ಟಾರ್ಟಿಂಗ್ ಹಣ್ಣಿನ ಗಿಡಗಳು ರುಚಿಯಾದ ಹಣ್ಣುಗಳು ತಿನ್ಬೋದು ಅಂತ ನೋಡ್ಬೋದು ಹೌದು ಹಾಂ ಹಾಂ ಓಕೆ ಸರ್ ಇದು ಫುಲ್ಲು ಹುರುಳಿ ಹಾಕಿದೀರಾ ಏನಕ್ಕೆ ಸರ್ ಇದು ಸರ್ ಇದು ಉರುಳಿ ಕಳೆನ ನಿಯಂತ್ರಣ ಮಾಡ್ತದೆ ಸಾರಜನಕ ಫಿಕ್ಸ್ ಮಾಡ್ತದೆ ಮತ್ತೆ ಭೂಮಿ ಸೂರ್ಯನ ಕಿರಣ ಅದು ನೇರವಾಗಿ ಬೀಳಿದೆ ಓಕೆ ತಂಪಾಗಿರೋದಕ್ಕೆ ಅರುವ ಅನುವು ಮಾಡ್ಕೊಡ್ತದೆ ಮತ್ತೆ ನೀವು ಕಡಿಮೆ ನೀರು ಅಂದ್ರೆ ನೀರು ಕೊಟ್ಟರೆ ಸಾಕು ಸಾಕು ಇರುತ್ತೆ ಯಾವಾಗಲೂ ಅಲ್ಲಿ ತೇವಾಂಶ ಹೌದು ಹೌದು ಓಕೆ ಈಗ ಒಂದು ಆಗಿದೆ ಮಳೆ ಬಿದ್ದು ಒಂದು ತಿಂಗಳಲ್ಲಿ ಹಾಕಿರೋ ಹುರುಳಿ ಎಷ್ಟು ಉಲ್ಸು ಹಾಕಿದೆ ಈಗ ಉಳುಮೆ ಮಾಡಲ್ಲ ಅಂದ್ರೆ ಉರುಳಿ ಹಾಕಿದ್ರೆ ಸುಮ್ಮನೆ ಚೆಲ್ಬಿಟ್ಟು ಕಳೆ ಇರೋದನ್ನು ತೆಗೆದ್ರೆ ಸಾಕು ಮಳ್ಕೊಂಬಡುತ್ತೆ ಹ್ಮ್ ಸ್ವಲ್ಪ ಮಣ್ಣು ಬಿದ್ರೂ ಸಾಕು ಅಥವಾ ಹುರ್ಲಿ ಚೆಲೆ ಸಾಕು ಎರಡು ಮೂರು ದಿವಸ ಮಳೆ ಹೊಡುತ್ತಂದ್ರೆ ಅದು ಮಣ್ಣು ಬಿಳಿದ ಹೋದ್ರೂ ಆಗ್ಬಿಡುತ್ತೆ ಇದು ಟೀಕು ನಮ್ಮ ಉದ್ದೇಶ ಈ ಟೀಕು ಬೆಲೆ ಬೆಳಂತ ಮರಗಳನ್ನ ನಾವು ಮಾಡಿದಾಗ ಅದಕ್ಕೇನು ಕೊಡೋಂಗಿಲ್ಲ ನಮ್ಮ ಒಂದು ದಿವಸ ಅದು ನಮ್ಮನ್ನ ಕೈ ಹಿಡಿಯುತ್ತೆ ಅಂತ ಹೌದು ಅಂದರೆ ಇದು ವರ್ಷ ಟೀಕು ಸರ್ ಇದು ಇಪ್ಪತ್ತೆರಡು ವರ್ಷ ಆಗಿದೆ ಇಪ್ಪತ್ತೆರಡು ವರ್ಷ ಟೀಕು ಹ್ಞೂ ಗ್ರೋತ್ ಕಡಿಮೆ ಇದೆ ಇಲ್ಲ ಕೆಲವರೆಲ್ಲ ಹೇಳೋ ಪ್ರಕಾರ ಒಂದೊಂದು ಹೌದು 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 ಅದು ಇನ್ನೂ ಆ ಕಡೆಲ್ಲ ಇನ್ನೂ ಚೆನ್ನಾಗಿದೆ ನಮ್ಮ ತೋಟ ಫಾರೆಸ್ಟ್ ಸಹಿತನು ಒಬ್ಬ ಒಂದು ಸತ್ಯ ಕಮಿಷನರ್ ಬಂದಿದ್ರು ಇಲ್ಲಿ ಫಾರೆಸ್ಟ್ ಕಮಿಷನರ್ ಬಂದಿದ್ರು ಎಷ್ಟು ವರ್ಷ ಅಂದ್ರೆ ಅವಾಗ ಹದಿನಾಲ್ಕು ವರ್ಷನೇ ಆಯಿತು ಅವ್ರ ಇಪ್ಪತ್ತೈದು ವರ್ಷ ಆದರೂ ಇಷ್ಟೇ ತಪ್ಪ ಇದೆ ನಿಮ್ದು ಇಷ್ಟು ಚೆನ್ನಾಗಿದೆ ಅಂತ ಓಕೆ ಇದು ಚೆನ್ನಾಗಿರ್ಬೇಕಾದ ಕಾರಣ ಉಳುಮೆ ಒಂದು ಏನೂ ವೇಸ್ಟ್ ನಾವು ಸುಡಲ್ಲ ಓಕೆ ಎಲ್ಲ ನಮ್ಮ ಭೂಮಿಗಾಗಿ ಅದನ್ನು ಕೊಳಸ್ತೀವಿ ಹಾಗಾಗಿ ಚೆನ್ನಾಗಿ ಬರ್ತವೆ ಓಕೆ ಇನ್ನು ನಮಗೆ ಮೊದಲು ಸಿಗುವಂಥದ್ದು ಸೀಬೆ ಸೀಬೆ ಯಾರು ತಿಂದಿದ್ದಾರೆ ಗಿಣಿಗಳು ಗಿಣಿಗಳು ಚಿಕ್ಕಬಟೆ ತಿಂದವೆ ಚಿಕ್ಕ ಯಾವ್ದು ನಮಗೆ ಬಿಟ್ಟು ಅದು ನಾವು ಹೌದು ಹೌದೌದು ಮತ್ತೆ ನಮ್ಗೆ ಎಲ್ಲಾನು ಕೊಟ್ಟಿದ್ದಾನೆ ದೇವರು ಅದಕ್ಕೆ ಏನು ಕೊಟ್ಟಿಲ್ಲ ಅದು ರೂಪಿಸ್ಕೊಳ್ತದೆ ನಾವು ಯಾಕೆ ರೂಪಿಸ್ಕೊಳ್ಬಾರ್ದು ಫಸ್ಟ್ ಸೀಬೆ ಸಿಗ್ತದೆ ಆಮೇಲೆ ಹನುಮಾನ್ ಫಲ ಸಿಗ್ತದೆ ರಾಮ್ ಫಲ ಸಿಗ್ತದೆ ಆಮೇಲೆ ಇದು ರೆಡ್ ಆಮೇಲೆ ಆಪಲ್ ಇದೆ ಮೂಸಂಬಿ ಇದೆ ನಕ್ಷತ್ರ ಹಣ್ಣಿದೆ ಈ ಥರ ಒಂದು ಮೂವತ್ತೈದು ಥರದ ಹಣ್ಣು ಗಿಡಗಳು ಎಲ್ಲ ಇದ್ದಾವೆ ಸೀಬೆಯಲ್ಲಿ ಮೂರು ಥರ ಇದೆ ಸೀಬೆ ಇದು ನಾಟಿ ಇದು ನಾಟಿದ್ವಿ ಇದು ನಾವು ಉಳ್ಳಿಲ್ಲ ವರ್ಷಕ್ಕೆ ಮೂರು ನಾಲ್ಕು ಸತಿ ಬಿಡ್ತದೆ ಇದು ಪಕ್ಷಿ ತಂದು ಹಾಕಿರೋದು ಪಕ್ಷಿ ತಂದು ಹಾಕಿರೋದು ಅದು ಅದು ತಿನ್ಲಿ ಅಂತಲೇ ಹೌದು 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 ನಿಜ ಅದನ್ನು ನಾನು ದುರುಪಯೋಗ ಪಡಿಸ್ಕೊಂಡಿಲ್ಲ ಆ ಪಕ್ಷಿ ತಂದು ಹಾಕಿದೆ ಬೆಳೆದಿದೆ ಅದನ್ನು ಹೊಡಿಬಾರ್ದು ನೋಡಿದ್ರೆ ಪಕ್ಕದಲ್ಲಿ ಒಂದು ಸಿಲ್ವರ್ ಇತ್ತು ಆ ಸಿಲ್ವರ್ ಇದ್ರೂ ಇದೇ ಥರ ಕಾಯಿ ಬಿಡ್ತದ್ದು ಓಕೆ ಆಗನ್ಕೊಂಡೆ ಇವೆಲ್ಲ ಹೊಂದ್ಕೊಂಡು ಹೌದು ಇವನ್ನೆಲ್ಲ ಬಿಟ್ಟು ಮಾಡಕ್ ಹೋದ್ರೆ ನಮ್ಗೆ ಏನೇನೋ ಕಾಯಿಲೆಗಳಿಗೆ ಬರ್ತವೆ ಗಿಡಗಳಗೂ ಅಷ್ಟೇ ಮತ್ತೆ ಅದು ಸರಿಯಾಗಿ ಆಗೋದು ಇಲ್ಲ ಹಂಗಾಗಿ ಈಗ ಇದರಲ್ಲಿ ಕೆಲವೆಲ್ಲ ಅದಷ್ಟು ಕತೆ ಬಿದ್ದು ಮಾಡಿ ಅಲ್ಲಿರೋ ಅದು ಅದಷ್ಟ ಬಿದ್ದು ಮಾಡ್ತಿರೋದು ಅದು ನೋಡ್ರಿ ಎಷ್ಟು ಹಾಂ ಹಾಂ ನುಗ್ಗೆ ಕೆಳಗೆ ಇರೋದು ಅದು ನೋಡ್ರಿ ಎಷ್ಟು ಉಲ್ಸಾಗಿದೆ ಮತ್ತೆ ಅಡಿಕೆಗೆ ನೀರಿಲ್ಲ ನೀರಿಲ್ಲ ಸ್ವಲ್ಪ ಸ್ವಲ್ಪ ಎಲ್ಲವೂ ಒಂದಷ್ಟು ಕೊಡ್ತೀನಿ ಚೆನ್ನಾಗಿದೆಯಲ್ಲ ಸರ್ ಅಡಿಕೆ ಜಾಸ್ತಿ ನೀರು ಬೇಕು ಅಂತ ಸರ್ ಬೇಕು ಅದು ಏನು ಅದಕ್ಕೆ ಏನು ಬೇರೆ ಬೇರೆ ನಾವು ಕೋ ಅದು ಬೇಡದದ್ದು ಅಂದರೆ ನಾವು ನಮ್ಮ ಕಲ್ಪರೆ ಇಟ್ಕೊಂಡು ಕೊಡ್ತೀರಲ್ಲ ಹಾಗೆ ಕೇಳುತ್ತೆ ಓಕೆ ಅದು ಏನು ಬೇಡಪ್ಪ ಅಂತೇಳಿ ನಾವು ಅಂದ್ಕೊಂಡಾಗ ಇಲ್ಲಿ ಈಗ ಉದಾಹರಣೆಗೆ ಉರುಳಿ ಇದೆ ಅದು ಸಾರ್ವಜನಿಕ ಫಿಕ್ಸ್ ಮಾಡ್ತದೆ ಹೌದು ಮತ್ತೆ ಈಗ ಏನು ವೇಸ್ಟ್ ಇದೆ ಅದ್ರ ಬುಡದಲ್ಲಿ ಹಾಕಿದ್ವಿ ಮಾಡಿದಿರೋ ಸಾಕಲ್ಲ ಹೌದು ಮತ್ತೆ ನೋಡಿರಿ ಇಲ್ಲಿ ಇದು ಇದು ಒಂದು ಉದಾಹರಣೆ ನಿಮಗೆ ನೋಡ್ಸೋದು ಇಲ್ಲಿ ಮನೆ ಒಂದು ಹದಿನೈದು ದಿವಸದಲ್ಲಿ ಹಾಕಿದೆ ಇದು ಎಲ್ಲ ತಿಂದು ಹಾಕಿಬಿಡ್ತು ಗೆದಲು ಹೌದು ಸರ ಮತ್ತು ಅದು ಗೊಬ್ಬರ ಆಗಲ್ವಾ ರೈತನ ಇನ್ನೊಬ್ಬ ಸ್ನೇಹಿತ ಹೌದು ರೈತನ ಸ್ನೇಹಿತ ಎರಹುಳು ಒಬ್ಬನೇ ಅಲ್ಲ ಇದೂನು ಹೌದು ಗೆದ್ಲು ಇದೆ ನಾವೇನು ಮಾಡ್ತೀರಿ ಈ ಗೆದ್ಲು ಬ ಬೇರನ್ನು ತಿಂತದೆ ಅಂದ್ಬಿಟ್ಟು ಇಲ್ಲ ಬೇರನ್ನು ತಿನ್ನಲ್ಲ ಅಲ್ಲ ತಿಂತದೆ ಅಂದ್ಬಿಟ್ಟು ನಮ್ಮ ಜನ ಏನು ಮಾಡ್ತಾರೆ ರೀ ಫೋರ್ ಎಡ್ ಹಾಕ್ತಾರೆ ವಿಷ ಆಗ್ತಾರೆ ಅವನು ಸಾಯಿಸ್ತಾರೆ ಹೌದು ಕೊನೆ ಅಂತಕ್ಕೆ ಬಂದ್ಬಿಟ್ಟಿದೀವಿ ನಾವು ಇದನ್ನೇನಾದರೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಾವು ಸಾಯೋದಕ್ಕೆ ನಾವೇ ತೊಡ್ಕೊಳ್ತಾ ಗುಂಡಿ ಸತ್ಯ ಈ ಗೊಬ್ಬರ ಹಾಕೋದು ಇದೆಲ್ಲ ನನಗೆ ಇನ್ನೊಂದು ಸಮಾಧಾನ ಏನಂದ್ರೆ ಗೊಬ್ಬರ ಹಾಕೋವಾಗನು ಒಂದು ಬೇಕ ಕಾಸು ಬರ್ತದ್ದು ಆರೋಗ್ಯ ಆಗ್ಬೋದು ದುಡ್ಡಿನ ಸಮಸ್ಯೆ ಇರ್ತಿತ್ತು ಈಗ ನಾನು ದುಡ್ಡು ಹಾಕಲ್ಲ ದುಡ್ಡು ಏನಕ್ಕೆ ಬೇಕು ನಾನು ಮೂರು ವರ್ಷ ನನಗೆ ಇನ್ನು ಹಾಸ್ಪಿಟ್ಲ್ಗೆ ಹೋಗಿಲ್ಲ ನೀವೇನಾರು ಇನ್ವೆಸ್ಟ್ ಮಾಡಿದ್ರೆ ತಾನೆ ನನಗೆ ಹೌದೌದು ನಾನೇನು ಇನ್ವೆಸ್ಟ್ ಮಾಡಿ ಮಾಡ್ತೀನಿ ಅದೆಷ್ಟು ಗೊತ್ತೋ ಅಷ್ಟು ಈಗ ಇದು ನಾನು ಹಾಕಿಲ್ಲ ನನ್ಗೆ ಜೀರೋ ಎಕ್ಸ್ಪೆಕ್ಟ್ ಈಗ ಒಂದು ಹಣ್ಣು ಸಿಕ್ಕಿದೆ ಸಾಕಲ್ಲ ಖುಷಿ ಪಡ್ತಿರತಾನೆ ಹೌದು ಅದ್ಭುತವಾದ ಖುಷಿ ಇರ್ತದೆ ನೋಡಿ ಖುಷಿಯಾಗಿದೆ ಈ ಹಣ್ಣು ಮತ್ತೆ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಮೊಮ್ಮಕ್ಕಳು ಬೆಂಗಳೂರಿಂದ ಬರ್ತಾರೆ ಹೌದು ಅಂದ್ರೆ ಮಗಳನ್ನ ಕೊಟ್ಟಿರೋದು ಅವ್ರ ಅವ್ರ ತಾತನೂರ್ ಊರ್ಗೆ ಹೋಗಲ್ಲ ಇಲ್ಲಿ ಬರ್ತಾರೆ ಅಲ್ಲಿ ಹೋಗಪ್ಪ ಅವರು ರೈತರನ್ನ ಅಲ್ಲಿ ಸಮಾಧಾನ ಇಲ್ಲ ಅಂತ ಚಿಕ್ಕ ಮಕ್ಕಳು ಕೆಮಿಕಲ್ ಫಾರ್ಮಿಂಗ್ ಅದು ಹೌದು ಮತ್ತೆ ಅವನು ಹೇಳ್ತಾನೆ ನನ್ನ ಮೊಮ್ಮಗ ಅವನಿಗೆ ಇವಾಗ ಒಂದು ಎಂಟು ವರ್ಷ ಅಷ್ಟೇ ಬಂದ ತಕ್ಷಣ ನನಗೆ ದೊಡ್ಡಪ್ಪ ಅಂತಾರೆ ತಾತನಲ್ಲ ದೊಡ್ಡಪ್ಪ ನನಗೆ ಯಾಕೋ ನೆಗಡಿ ಇಷ್ಟ ಕೊಬ್ಬರಿ ಹಣ್ಣು ಕುಡಿಸ್ರಿ ಅಂತಾನೆ ಹ್ಞೂ ಕೊಬ್ಬರಿ ಎರಡು ಸ್ಪೂನ್ ಕುಡಿದು ಬಂದರೆ ನೆಗಡಿ ಜ್ವರ ಎಲ್ಲ ಬಿಡ್ತೋ ಗೊತ್ತಿಲ್ಲ ಹೌದು ಅದೇ ಬೆಂಗಳೂರಲ್ಲಿ ಇದ್ರೆ ಯಾವಾಗ ನೆಗಡಿ ಇರ್ತದೆ ಸಿರಾಪುಳ ಅಂತ ಹಾಗಾಗಿ ನೀವು ಅಲ್ಲಿ ಹುಳು ಹಾಕ್ಬಾರ್ದು ಏನೋ ಹಾಕ್ಬೋದು ನೀವು ನಂತಿರೋ ಬಿಡ್ತೀರೋ ನನಗೂ ಅಷ್ಟೇ ತೋಟಕ್ಕೆ ಬಂದರೆ ಎನರ್ಜಿ ಹಾಂ ಈ ಥರ ಹಣ್ಣುಗಳು ತಿನ್ಕೊಂಡು ಹೌದು ಆರಾಮಾಗಿ ಓಡಾಡಬಹುದು ಅಡಿಕೆಗೆ ಇಷ್ಟೇ ಇದೇ ಪ್ರಮಾಣದಲ್ಲಿ ನೀರು ಬೇಕು ಅಂತ ಕೃಷಿ ಇಲಾಖೆಯವ್ರು ಹೇಳ್ತಾರೆ ನೀವು ಅಷ್ಟು ನೀರು ಕೊಡ್ತಾ ಇಲ್ಲ

ಈ ನಮ್ಮ ನಾಡಿನಲ್ಲಿರೋ ಪಕ್ಷಿಗಳೆಲ್ಲ ಬರ್ತವೆ ಒಂದು ಸತಿ ಒಂದು ನಿಮಗೆ ಉದಾಹರಣೆ ಕೊಡಬೇಕು ಅಂದರೆ ಈ ಸಿರಿಧಾನ್ಯಗಳು ಹಾಕ್ಕೊಂಡಿದ್ದೆ ನಾನು ಅದು ಕಾಡಲ್ಲಿ ಸುತ್ತು ನೀಲಗಿರಿ ಇದೆ ನಮ್ಮದು ಐದು ಎಕರೆ ಫ್ಲ್ಯಾಟ್ ಇದೆ ಅಲ್ಲಿ ಏನಾದರೂ ಇಲ್ಲಿ ಮಾಡಬೇಕು ಅಂತೇಳ್ಬಿಟ್ಟು ನಾನು ಸಿರಿಧಾನ್ಯಗಳು ಹಾಕಿದ್ದೆ ಅಲ್ಲಿ ಎಬ್ಬೆವು ಮತ್ತು ಮಾವು ಹಾಕಿದ್ದೆ ಸೆಂಟ್ರಲ್ಲಿ ಮಧ್ಯಾಹ್ನ ಒಂದು ಎರಡು ಗಂಟೆ ಟೈಮಲ್ಲಿ ನಾನು ಒಬ್ಬನೇ ಹೋದೆ ಹೋದ್ರೆ ನಾನು ನಾನು ಹೋಗಿದ್ದು ನೋಡ್ಬಿಟ್ಟಿವ್ ಯಾರೋ ಬಂದ ನಮ್ಮ ಹೊಡೆಯೋಕ್ಕೆ ಅಂತ ಏನು ನಾನು ಸರ್ ಆ ಸೌಂಡ್ ಮಾಡ್ಕೊಂಡು ಓದುವು ಲಕ್ಷಾಂತರ ಪಕ್ಷಿಗಳು ಅದಕ್ಕೆ ಯಾರು ಸರ್ ಕರೆದ್ರು ಅದಕ್ಕೆ ಹೆಂಗ್ ಸರ್ ಗೊತ್ತಿದೆ ಸಿರಿಧಾನ್ಯ ಅಂತ ಆಗ ಡಿಸೈ ಡಿಸೈಡ್ ಮಾಡಿದೆ ನಾನು ಇಲ್ಲಿ ಇವು ನನ್ನಕ್ಕಾಗಿ ಬಂದಾವೆ ನನ್ನ ಅವು ಊಟಕ್ಕಾಗಿ ನನ್ನ ತೋಟನ ಬಂದವೆ ಅದನ್ನು ಕಟಾವು ಮಾಡಬಾರ್ದ ಮೂರು ವರ್ಷ ಸತತವಾಗಿ ಆರು ಥರದ ಸಿರಿಧಾನ್ಯಗಳಾಕಿ ಅದನ್ನು ಪಕ್ಷಿಗಳಿಗೆ ಬಿಟ್ಟೆ ಮತ್ತೆ ನಾವು ಆ ಸಿರಿಧಾನ್ಯಗಳ ಕಟಾವು ಮಾಡಿ ಎಲ್ಲ ಮಾಡಿದ್ರು ಬೆಲೆ ಸಿಗಲಿಲ್ಲ ರೈತರಿಗೆ ಏನೇನೋ ಸರ್ಕಾರ ಆಸೆ ತೋರಿಸ್ತು ಆಕಾಂಕ್ಷೆಗಳು ತೋರಿಸ್ತು ಏನೂ ಪೂರೈಸಿಲ್ಲ ಪಕ್ಷಿಗಳಾದರೂ ತಿನ್ನಲಿ ಅಂದ್ಬಿಟ್ಟು ನಾನು ಹುಲ್ಲು ಹುಲ್ಲು ಸಹಿತ ಅಲ್ಲೇ ಬಿಟ್ಟೆ ನಾನು ಪಕ್ಷಿಗಳು ತಿಂದವು ಅದೊಂದು ಖುಷಿ ಇದೆ ಒಳ್ಳೆ ಫಲವತ್ತಾಗಿರುತ್ತೆ ಆ ಭೂಮಿ ಒಳ್ಳೆ ಫಲವತ್ತಾಗಿರ್ತದೆ ಆ ಪಕ್ಷಿಗಳು ಇಕ್ಕಿ ಹಾಕ್ತವಲ್ಲ ಅವು ಪುಕ್ಸಾಟಿ ತಿಂದು ಹೋಗಲ್ಲ ಋಣ ಹರಿಸ್ಬಿಟ್ಟು ಹೋಗ್ತಾರೆ ಯಾವ್ದಾಗ ಕಣ್ಣಕ್ಕೂ ಋಣ ಇಟ್ಕೊಳ್ಳಲ್ಲ ಅನ್ನೋದು ಋಣ ಹೌದು ಅದು ಅನ್ನ ತಿಂದಿದ್ದು ಏನಾದ್ರು ಕೊಟ್ಟು ಹೋಗುತ್ತೆ ಕೊಟ್ಟು ಹೋಗುತ್ತೆ ನೋಡ್ರಿ ಈಗ ನೀರಿಲ್ಲ ಅಂತ ತಿಳ್ತೀನಿ ವಾಟರ್ ಹಾಪಲ್ ಅಲ್ಲ ಹಾ ವಾಟರ್ ಹಾಪಲ್ ಅದು ಅದಕ್ಕೆ ಹುಳ ಬರ್ತದೆ ಅದೆಷ್ಟು ತಿಂತಾವ್ ತಿನ್ಲಿ ಪರವಾಗಿಲ್ಲ ಅಂತ ಅದೇ ಅದೇ ಹುಳ ಅದು ತಿನ್ಲಿ ಸರ್ ಅದು ಸ್ಪ್ರೇ ಮಾಡಲ್ವಾ ಬೇಡ ಯಾಕ್ ಮಾಡಬೇಕು ಸ್ಯರೇ ಬರಬಾರ್ದು ಇಲ್ಲಿ ವಿಷಾನೇ ಬರಬಾರ್ದು ಅಲ್ಲ ನಾನು ಹೇಳ್ತೇವೆ ಹೇಳ್ ಆರ್ಗ್ಯಾನಿಕ್ ಆರ್ಗಾನಿಕ್ ಗಂಜಲ ಹಾಕ್ಬೋದು ಗಂಜ್ಲ ಹಾಕ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡ್ಬೋದು ಹೌದು ಇವೆಲ್ಲ ಸ್ಪ್ರೇ ಮಾಡಿ ಮಾಡೋಣ ಇಲ್ಲ ಈ ತಕ್ಷಣ ನಾನು ಹೇಳ್ತಾರೋದು ಈ ವಯಸ್ಸಲ್ಲಿ ಅದು ಏನೇನು ತಿಂತದೆ ಶಕ್ತಿ ಬಂದ್ಬಿಡ್ಲಿ ಅದಕ್ಕೆ ಹಾಂ ಹಾಂ ಓಕೆ ಅದಕ್ಕೆ ಶಕ್ತಿ ಬಂದ್ಬಿಡ್ಲಿ ಹ್ಞೂ ಆ ಫಸಲು ಬರೋಂಥ ಟೈಮ್ಗೆ ನಾವು ಅದನ್ನು ಕು ಸುತಸ್ಕೊಳೋಣ ಓಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳಿ ಗಿಡ ಅದು ನಾವು ಈಗಲೇ ನಾವು ಅದು ಕೂಡ ಇದು ಕೂಡ ಅಂತಂದರೆ ಕಷ್ಟ ಆಗ್ತದೆ ಮತ್ತು ಇನ್ನೊಂದು ಇಷ್ಟೆಲ್ಲ ಕಳೆ ಇದೆಲ್ಲ ಇದೆಯಲ್ಲ ಹುಲ್ಲು ಮತ್ತೆ ಭೂಮಿ ಕಾಣಿಸುತ್ತಾ ಕಾಣಿಸೋದೇ ಇಲ್ಲ ಮತ್ತೆ ಯಾಕೆ ಓಡಾಡಿ ಅದನ್ನ ಹೌದು ನೋಡ್ರಿ ಎಲ್ಲಾ ಕಡೆ ಒಣಗೋಗಿದೆ ನೀರ್ತಾವ್ರಿ ಇದು ಎಂಟಡಿಗೆ ಒಂದ್ ಸಾಲ ಇದೆ ಆ ಗಿಡದ ಬುಡದತ್ರ ಹುಳಿ ಕೊಟ್ಟಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಯಾವ್ದು ಎಂಟಿಗೆ ಒಂದ್ ಸಾಲು ಇದು ಈ ಗಿಡದ ಹಣ್ಣಿನ ಗಿಡಕ್ಕೆ ದೂರ ಇದೆ ಅಡಿಕೆಯಿಂದ ಅಡಿಕೆಗೆ ಎಲ್ಲ ಗಿಡದಿಂದ ಗಿಡಕ್ಕೆ ನೀವ್ ಯಾವ್ದೇ ನೋಡಿದ್ರೆ ಒಂದು ಎಂಟಡಿ ಇದೆ ಆ ಬುಡದಲ್ಲಿ ಮಾತ್ರ ಒಂದೊಂದು ಡ್ರಾಪ್ ಬರ್ತದೆ ಹೌದು ದೇನ್ ಒಂದು ಡ್ರಿಪ್ಪು ಇರಿಗೇಷನು ಹಾಂ ನೀರು ಅಷ್ಟೇ ಹಾಂ ಹಾಂ ಒಂದು ಒನ್ ಅವರ್ ಬಿಟ್ಟರೆ ಒಂದು ಲೀಟ್ರು ಹಾಂ ನಾವು ಒಂದು ಒಂದು ಲೀಟ್ರ್ ಬಿಟ್ಟರೆ ಸಾಕು ಒನ್ ಅವರ್ ಬಿಡ್ತೀರ ಸಾಕು ಅಷ್ಟೇ ಓಕೆ ಎಷ್ಟು ದಿನಕ್ಕೆ ಹಾಂ ಎಷ್ಟು ದಿನಕ್ಕೆ ಒಂದ್ಸಲ ಒಂದು ಲೀಟ್ರು ಸರ್ ದಿನ ಒಂದೊಂದು ಲೀಟ್ರ್ ಕೊಟ್ಟು ಲೀಟ್ರ್ ಕೊಟ್ಟಿರ ಜಾಸ್ತಿ ಕೊಟ್ಟರೆ ಅದು ನಾ ಅದು ಗಿಡ ತಕೊಳ್ಳೋಲ್ಲ ಹ್ಞೂ ಹ್ಞೂ ಅದು ಎಷ್ಟು ಬೇಕು ಅಷ್ಟು ತಗೊಂಡ್ರೆ ಮಿಕ್ಕಿದೆಲ್ಲ ಭೂಮಿಗೆ ಹೋಗ್ತದೆ ವೇಸ್ಟ್ ಆಗ್ತದೆ ಹೌದು ಹೌದು ಅದರಿಂದ ಅದು ಎಷ್ಟು ತಗೊಂಡೋ ಅಷ್ಟು ಬಿಡೋಣ ಮತ್ತೆ ಅಲ್ಲೇ ಬಂದು ಹೋಗುತ್ತೆ ಬೇರು ಹಾ ಹಾ ಓಕೆ ಸರ್ ಹಾಂ ಜೀವಾಮೃತನೂ ಅದ್ರಲ್ಲೇ ಬಂದಿರುತ್ತೆ ಹಾಂ ಜೀವಮೃತ ಈ ತಕ್ಷಣ ನಿಲ್ಸಿದ್ದೀನಿ ಹಾಂ ಜೀವಾಮೃತ ಕೊಡಕ್ಕೆ ಇದು ಮತ್ತೆ ಏನು ಹಾವು ಅದು ಏನಾದ್ರು ಇರ್ಬೋದಾ ಅಭುಷ್ ಬೇಡ ಏನು ಈಗ ನಾನು ಹೇಳ್ತಾರದು ನನಗೆ ಅದು ಜೀವೋಮೃತ ಬೇಕಂತ ಕೇಳ್ತಲ್ಲ ಚೆನ್ನಾಗಿದೆ ಅಂತ ಅನ್ಕೊಂತೀನಿ ಹೌದು ಹೌದು ಬೇಡ ಕರೆಕ್ಟು ಕೊಡಬೇಕು ಮೊನ್ನೆ ನಾನು ಮಂಡ್ಯ ಡಿಸ್ಟಿಕ್ ಹೋಗಿದ್ದೆ ಅಲ್ಲಿ ರೈತರು ತುಂಬಾ ಇದ್ದಾರೆ ಓಕೆ ಅವ್ರ ಗಿಡ ಅವ್ರು ಬರೀ ನೀರು ಕೊಡ್ತಾರೆ ಗೊಬ್ಬರ ಹಾಕ್ತಾರೆ ಇಲ್ಲ ಕೇಳಿದ್ದೆಲ್ಲ ಮಾಡ್ತಾರೆ ಎಲ್ಲೋ ಇತ್ತು ಯಾಕಪ್ಪ ಇದು ಹಿಂಗೈತೆ ಐತೆ ಅಂತ ಹಾಂ ಇಲ್ಲ ಸರ್ ಹಂಗೆ ಬರೋದು ಅಂತದ್ರು ಓಕೆ ಸರಿ ನಮ್ಮ ನಮ್ಮೂರಿಗೂ ಬರ್ತೀರಲ್ಲ ನಾನು ಅಲ್ಲೇನು ಹೇಳಲಿಲ್ಲ ಅಲ್ಲೇಳಿದ್ರೆ ಅವ್ರಿಗೆ ಡೌಟ್ ಬರ್ಬೋದು ಇವ್ರೇನು ಸುಳ್ಳು ಹೇಳ್ಬೋದಾ ಇನ್ನೂನು ನಮ್ಮ ತೋಟಕ್ಕೆ ಬಂದು ನೋಡಿದಾಗ ನೀವು ನೀರು ಕೊಡಲ್ಲ ಅಂತೀರಿ ಏನು ಕೊಡೋಲ್ಲ ಅಂತೀರಿ ಏನು ಹಿಂಗಿದೆ ಅಂತ ಆಶ್ಚರ್ಯ ಅವ್ರಿಗೂ ಹೌದು ಆ ಥರ ಇದೆ ಚೆನ್ನಾಗಿದೆ ಸರ್ ನೀರು ಕಡಿಮೆ ಕೊಟ್ಟು ನೀವು ತೋಟ ಮಾಡ್ತಾ ಇದ್ದೀರಾ ಹೌದು ಹಂಗಾಗಿ ಇಲ್ಲಿರೋ ಹಣ್ಣುಗಳು ಇನ್ನೂ ರುಚಿಯಾಗಿ ರುಚಿಯಾಗಿರ್ತದೆ ಮತ್ತೆ ಇನ್ನು ನಮ್ಮ ಕೆಲವ ರೈತರದು ನೀರು ಕುಡ್ದಿದ್ರೆ ಫಸಲು ಬರಲ್ಲ ಅಂತ ಹೌದು ಈಗ ನೀವೇ ನೋಡ್ತಾ ಇದ್ದೀರಾ ನಾನು ಹೇಳೋದು ಬೇಡ ಫಸಲು ಎಷ್ಟಿದೆ ಅದರಲ್ಲಿ ಸೀಬೆ ತುಂಬಾ ಚೆನ್ನಾಗಿದೆ ಸರ್ ಅಲ್ಲ ಎಷ್ಟಿದೆ ತುಂಬಾ ಜಾಸ್ತಿ ಇದೆ ರುಚಿನೂ ಇದೆ ಇದೆ ಆಮೇಲೆ ನಿಮಗೆ ಸೀತಾಫಲ ತೋರಿಸ್ತೀನಿ ಬನ್ನಿ ಒಂದು ಸಾವಿರ ಗಿಡ ಬಿಡ್ತದೆ ಸಾವಿರಾರು ಕಾಯಿ ಬಿಡ್ತದೆ ಮತ್ತೆ ಅದು ನೀರು ಕೊಡೋಲ್ಲ ಔಷಧಿ ಹೊಡೆಯಲ್ಲ ಹೌದು ಸರ್ ಇಲ್ಲಿ ಫಸ್ಟ್ ಟೈಮು ಈ ನಾನು ಈ ದಾರಿಯಲ್ಲಿ ಬಂದರೆ ಈ ಸಗಣಿ ಸಹಿತ ಓಕೆ ಇಲ್ಲಿ ಅದೇನೋ ರಾಗಿ ಹಾಕಿದ್ರಿ ನಾನು ಎಷ್ಟು ಸಗಣಿ ಹಾಕಿದ್ದೀನಿ ಅಷ್ಟು ಪ್ರಾಂತ್ಯ ಸಖತ್ ಬ್ರಾಂಚಸ್ಸು ಒಳ್ಳೆ ಇಳುವರಿ ಯಾವ ಸಗಣಿ ಹಾಕಿದ್ರಿ ಬರ್ತವಲ್ಲ ಈಗ ಹಸಿ ಸಗಣಿ ಹಸಿ ಸಗಣಿ ಹಸಿ ಸಗಣಿ ಹಾಕಿದ್ರೆ ಗಿಡ ಸುಟ್ಟೋಗಲ್ವಾ ಇಲ್ಲ ನಮ್ದೆಲ್ಲ ಸುಟ್ಟಿದ್ಯಾ ಅಲ್ವಾ ಅಷ್ಟೇ ನಂದು ಅದೇನೆ ಗಿಡ ಯಾವ್ದೇ ಕಾರಣಕ್ಕೂ ಸುಡಲ್ಲ ಈ ಹಸಿ ಸಗಣಿನೇ ಹಾಕ್ಬೋದು ಹಾಕ್ಬೋದು ಆದ್ರೆ ಸಿಕ್ಕಾಬಿಟ್ಟೆ ಕಷ್ಟ ತಗೊಂಡು ಎಲ್ಲ ಹಾಕಿದ್ರೆ ಸುಟ್ಟುಡುತ್ತೆ ಗಿಡ ಬುಡ ಸುಟ್ಟು ಮನಸ್ಸಿಂದ ತೆಗಿಬೇಕು ಸರ್ ಅದನ್ನ ತೆಗಿಬೇಕು ಈಗ ಒಂದು ಅದಕ್ಕೆ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು ಈಗ ಕಾಡಲ್ಲಿ ಎಲ್ಲಾ ದನ ಮೇಯ್ತವಿ ಎಮ್ಮೆ ಮೇಯ್ತು ಕಾಡ್ದಲ್ಲಿ ಹೌದೌದು ಆಗ್ತದಾ ಅದೇ ಕಾಡೆ ಅದ್ರ ಗೂಡು ಎಲ್ಲೂ ಸುಟ್ಟಿಲ್ಲಲ್ಲ ಅಲ್ಲೂ ಸುಟ್ಟಿಲ್ಲ ಈಗ ನಾವು ಒಂದ್ ಕಡೆ ತಿಪ್ಪೆ ಗೊಬ್ಬರ ಮಾಡ್ತೀವಿ ಆ ಭೂಮಿ ಸುಡಬೇಕಿತ್ತಲ್ಲ ಅಂಗಡಬೇಕಲ್ಲ ಅಲ್ಲೇನು ಬೆಳಿಬಾರ್ದಲ್ಲ ಕಳೆನ ಬೆಳಿಬಾರ ಹೌದೌದು ಸುಟ್ಟೋಗ್ಬಿಟ್ರೆ ಅಲ್ಲಿ ಅದು ಹೇಳಬಹುದು ಹೇಳ್ಕೊಟ್ ಅದು ಗೊತ್ತಿಲ್ಲ ಸೃಷ್ಟಿ ಆಗಿದೆ ಆ ವರ್ಡು ಹೌದು ಸೆಗಣಿ ಹಾಸಿ ಹಾಕಿದ್ರೆ ಸಗಣಿ ಹಾಕ್ದ್ರೆ ಸುಟ್ಟು ಹೋಗುತ್ತಲ್ಲ ಇನ್ನೊಂದು ಹಾಕಿದ್ರೆ ಇದಾಗ್ತದೆ ಅಂತ ಮತ್ತೆ ಅದು ಕೈ ಮುಟ್ಟಿದ್ರೆ ಸುಡಬೇಕಿತ್ತಲ್ಲ ಮತ್ತೆ ಹಾಂ ನಮ್ಮ ಕೈ ಸುಡ್ಬೇಕಲ್ಲ ಆಕಿತ್ತಲ್ಲ ಅದ್ರ ಒಳಗಡೆ ಬಿಳ್ಳ ಸುಡಲ್ಲ ಸುಡೋಲ್ಲ ಹೌದು ಏನಂತಾರೆ ಗೊತ್ತಾ ನಮ್ಮ ಹಳ್ಳಿಕಾರು ಸಗಣಿ ನಾಟಿ ಸಗಣಿನ ಆಮೇಲೆ ಇದು ಇಲ್ಲಿ ತೋಡಿಲ್ಲ ಇನ್ನೊಂದು ನಾನು ಉದಾಹರಣೆ ಇಲ್ಲಿ ಇಷ್ಟು ಬೇಗ ಬಂದಿರಲ್ಲ ಇಷ್ಟು ಬೇಗ ಬಂದಿರಲ್ಲ ಅರೆ ನಿನ್ನೆ ಆಗಲ್ಲ ಸರ್ ಅದೊಂದು ಹುಳ ಬರುತ್ತೆ ನಾವು ಗುದ್ಲಿ ತಗೊಂಡ ಗುರು ನನಗೆ ನನ್ಗೆ ಮೂರು ವರ್ಷ ಆ ಗುದ್ದಿತ ಆಗಲ್ಲ ಈ ಸಗಣಿ ಬರ್ತದಲ್ಲ ಅದಕ್ಕೆ ಯಾರು ಶಕ್ತಿ ಕೊಟ್ಟ ಈ ಸುಡಂಗಿರ ತಿನ್ನೋದಾ ಇದನ್ನೆಲ್ಲ ಸ್ವಲ್ಪ ಡೀಪ್ ಆಗಿ ಈ ವಿಜ್ಞಾನಿಗಳು ಮತ್ತೆ ರೈತರು ಕುಂತು ಚರ್ಚೆ ಮಾಡಬೇಕು ಈಗ ತಾನೇ ಫ್ರೆಶ್ ಇಟ್ಟಿರುತ್ತಲ್ಲ ಸಗಣಿ ಅದ್ರೊಳಗೆ ಬೆಳ್ಳಿಟ್ರೆ ತಂಪಾಗುತ್ತೆ ಹೌದು ಏನು ಏನಾಗುತ್ತೆ ಗೊತ್ತಾ ಕೆಳಗಡೆ ಇರೋ ನೀರನ್ನ ಮೇಲೆ ಆವಿ ಆಗಕ್ ಬಿಡಲ್ಲ ಬೇಡ ಹಂಗಂದ್ರೆ ಯಾಕೆ ಸರ್ ಅದು ಸುಡುತ್ತೆ ಇಲ್ಲ ಅದು ಸುಡಲ್ಲ ತಪ್ಪು ಕಲ್ಪನೆ ನಾನು ನೋಡ್ರಿ ಈಗ ನಾನು ನಿಮ್ಮ ಎದುರಲ್ಲೇ ಎತ್ತಾಗ್ತೆ ಹೌದು ನಾನು ಯಾವುದೇ ಕಾರಣಕ್ಕೆ ಯಾರೇ ಬಂದ್ರೂನು ನಮ್ಮ ದಾರಿಯಲ್ಲಿ ಸಿಕ್ಕಿದ್ದಂತ ಸಗ ನಾನು ಬಿಡಲ್ಲ ಏ ಹೌದು ಸರ್ ಮಿನಿಸ್ಟರ್ನ ಜೊತೆಯಲ್ಲಿ ಬಂದ್ರು ಪರವಾಗಿಲ್ಲ ಈ ತೋಟಕ್ಕೆ ಎಲ್ಲರೂ ಬಂದಿದ್ದಾರೆ ನಾರಮನ್ ಉಪ್ಪಪ್ಪ ಅಂತ ಅಮೇರಿಕ ಸೈನ್ಸಿಸ್ಟ್ ಬಂದಿದ್ರು ಇಲ್ಲಿ ಓ ಅಮೇರಿಕಾದವರು ಹೌದು ನಾನು ಆಗ ಭತ್ತ ಹಾಕ್ಸಿದ್ದೆ ಡ್ರಿಪ್ಪಲ್ಲಿ ಡ್ರಿಪ್ ನೀರು ಕೊಟ್ಟಿದ್ದು ಡ್ರಮ್ ಸೀಡರು ಹಾಂ ನಲವತ್ತೈದು ನಿಮಿಷಕ್ಕೆ ಒಂದು ಎಕರೆ ಸೋಯಿಂಗ್ ಆಗ್ತತ್ತು ಓಕೆ ಅದರಲ್ಲಿ ಮಾಡಿದ್ದೆ ಅವರು ಇಲ್ಲಿ ಬಂದಿದ್ರು ಆಗ ಕೃಷ್ಣ ಸೆಟ್ರು ಅಂತ ಅಂತೇಳ್ಬಿಟ್ಟು ಮಿನಿಸ್ಟ್ರು ಆಗಿದ್ರು ಇಲ್ಲಿ ಅವರು ಇಲ್ಲಿ ಬಂದಿದ್ರು ದೊಡ್ಡಕ್ಕೆ ಅವತ್ತು ಸಗಣಿ ಬಿದ್ದರು ಇತ್ಕೊಂಡು ಬರೋಣ ತಪ್ಪಿನ ನಮ್ಮ ವೃತ್ತಿ ಕರೆಕ್ಟ್ ಹಸುವಾಗ ಇದೆ ಹಸು ನಮ್ಮ ಅವತ್ತಿಂದ ಈಗೂ ಇದೆ ಮತ್ತು ದಾರಿಯಲ್ಲಿ ಇಲ್ಲಿ ಇದು ಕೆರೆಗೆ ಹೋಗೋಂಥದ್ದು ಕಾಲುವೆ ಅಂತ ಇದು ನಾವೇ ನಮ್ಮ ತೋಟಕ್ಕೆ ಮಾಡ್ಕೊಂಡಿರೋದು ಅಲ್ಲ ಸಗಣಿ ಬಿದ್ದರೆ ನಾವು ಎತ್ಕೊಂಡು ನಮ್ ತೋಟಕ್ಕೆ ಹಾಕೋದಕ್ಕೆ ಏನು ತಪ್ಪಿದೆ ಏನು ತಪ್ಪಿಲ್ಲ ಸರ್ ತಪ್ಪಿಲ್ಲ ಅದ್ ಮಾಡ್ಕೊಬೇಕು ಇದು ನೋಡ್ರಿ ಇದು ನಾಟಿ ನೇರಳೆ ಇದು ಅದಷ್ಟ ಬಿದ್ದು ಮಳ್ಕೊಂಡಿದ್ದು ಇದು ಹಾಕಿರೋದಲ್ಲ ಇದು ನಾವು ಹಾಕಿರೋದು ನಾವು ಹಾಕಿರೋದು ಇದ್ರದ್ದು ವೈಶಿಷ್ಟ್ಯ ಹೇಳ್ಬಿಡ್ತೀನಿ ಒಂದು ಸತಿ ಒಬ್ಬ ಡಾಕ್ಟ್ರ್ ನಮ್ಮ ತೋಟಕ್ಕೆ ಬಂದಿದ್ರು ಸೈನ್ಸಿಸ್ಟು ಅವ್ರ ಮನೆಯವರು ಡಾಕ್ಟ್ರ್ ಇದ್ರು ಓಕೆ ಇಲ್ಲಿ ಹಣ್ಣು ತುಂಬ ಬಿದ್ದುಬಿಟ್ಟು ಇದಾಗ್ಬಿಟ್ಟಿದ್ದು ಈ ಬೀಜ ನನಗೆ ಉಡ್ಡೆ ಮಾಡಿಸ್ಕೊಡಿ ನಾನು ಕೂಲಿ ಕೊಡ್ತೀನಿ ಅಂತ ಏನು ಬೇಡ ಸರ್ ಅಂತೇಳಿ ಒಂದು ಚೀಲ ಕೊಡಿಸಿದೆ ಏನಕ್ಕೆ ಇರ್ಬೋದು ನಾವು ಮಾಡ್ಕೊಳಲ್ಲ ಬೆಂಗಳೂರು ಜನ ತಿಳ್ಕೊಂಡು ಮಾಡ್ತಾರಲ್ಲ ಅದು ಬರೀ ಪುಡಿ ಮಾಡಿಕೊಂಡು ಶುಗರು ಬಿ ಪಿ ಬೆಳಗ್ಗೆ ಒಂದೊಂದು ಸ್ಪೂನ್ ಕುಡಿದ್ರೆ ಶುಗರೂ ಇರಲ್ಲ ಬಿ ಇರೋದು ಅವೆಲ್ಲ ನಾವು ತಳ್ಕೊಬೇಕಾಗ್ತದೆ ಮತ್ತು ನಾವು ಇಲ್ಲಿ ಇನ್ನೂ ಒಂದು ನೆಕ್ಸ್ಟ್ ದಿನಗಳಲ್ಲಿ ಕೋಟಿ ಇದ್ರ ಲಾಸ್ಟ್ನಲ್ಲಿ ಸಾಲಲ್ಲ ಆರೋಗ್ಯಕ್ಕೆ ಹೌದು ನಾವು ಏನೋ ಕಷ್ಟ ಬಿದ್ದು ಕೋಟಿ ಸಮ ಒಂದು ಕಡೆ ಕೂಡಿಕ್ಕಿರ್ತೀರಿ ಈ ಆರೋಗ್ಯ ನಿರ್ಲಕ್ಷ್ಯ ಮಾಡಿರ್ತೀರಿ ಹೌದು ಈ ಕೋಟಿ ಕೂಡಿ ಇಷ್ಟೊತ್ತಿಗೆ ಇನ್ನು ಆರೋಗ್ಯಕ್ಕೆ ಇರ್ತದೆ ಈ ಕೋಟಿ ಜೊತೆಗೆ ಇನ್ನೊಂದು ಕೋಟಿ ಹಾಕಿದ್ರೆ ಸರಿ ಹೋಗೋದು ಅವನು ಸರಿ ಹೋಗೋಲ್ಲ ಕೋಟಿನೂ ಮುಗೀತು ಇನ್ನು ಆಯುಷು ಮುಗೀತದೆ ಇದು ನಾನು ಕಣ್ಣಾರೆ ಹಾಂ ಸರ್ ಸುಮಾರು ಜನ ಆಗ್ತಾ ಇದ್ದಾರೆ ಆ ಥರ ಇದಾಗೋದು ತಪ್ಪಿಸ್ಬೇಕು ಇದಾಗೋದು ತಪ್ಪಿಸ್ಬೇಕಾದ್ರೆ ಈ ವಿಜ್ಞಾನಿಗಳು ರೈತರು ಕೂಡಿ ಮಾಡಿದಾಗ ಮಾತ್ರ ನಾವು ಆರ್ಗಾನಿಕ್ ಮಾಡ್ಬೋದು ಈಗ ನಾನು ಇಪ್ಪತ್ತೈದು ಎಕರೆ ತೋಟ ಇದ್ದೆ ಫಸ್ಟು ಈಗಿರೋ ನಿಮ್ಮದು ಯಾವಾಗ ಇರಲಿಲ್ಲ ದುಡ್ಡು ಇತ್ತು ಅವಾಗ ಬೇಕಾದಷ್ಟು ಇರಲಿಲ್ಲ ಇವಾಗ ನನಗೆ ದುಡ್ಡಿಲ್ಲ ಅವಶ್ಯಕತೆ ಇಲ್ಲ ಅಲ್ಲ ಹೌದು ನಮ್ಮ ಮನೆಯಲ್ಲೂ ಮಕ್ಕಳೆಲ್ಲ ಓದವ್ರಿ ಮಗ ಇಂಜಿನಿಯರ್ ಇದ್ದಾನೆ ಮಗಳು ಕಾಮ್ ಮಾಡಿಕೊಂಡು ಇನ್ನೊಬ್ಬ ತಮ್ಮನ ಮಗಳ ಮನೆ ಎಮ್ ಕಾ ಮದುವೆ ಮಾಡಿದ್ದೀರಿ ಓದನೆ ಓದನು ಆಯಿತು ಮತ್ತು ಅವರು ಅವ್ರ ಲೆವೆಲಲ್ಲಿ ಸಂಪಾದನೆ ಮಾಡ್ಕೊಳ್ಳಿ ನಾನು ಅವ್ರಿಗೆ ಹೇಳೋದು ಅಷ್ಟೇ ಒಳ್ಳೆ ಆಹಾರ ತಿಂದು ನೀವು ಸಂಪಾದನೆ ಮಾಡಿರಿ ಹೊರತು ನೀವು ಏನೋ ಅಂಗಡಿಯಲ್ಲಿ ಸಿಕ್ಕಿ ತಿಂದು ಮಾಡ್ತೀನಿ ಅಂತಂದರೆ ಆರೋಗ್ಯ ಇಡ್ತದೆ ನಾನು ಹೇಳ್ತದೆ ಹೌದು ನಾನು ಯಾವುದೇ ಮಾತಾಡಬೇಕಾದ್ರೂ ನಮ್ಮ ಮನೆ ಉದಾಹರಣೆ ತಕೊಂಡೆ ನಾನು ಮಾತಾಡೋದು ಆ ಉದಾಹರಣೆಗೆ ನಮ್ಮ ಮಕ್ಕಳು ಹೇಳಿದ್ನಲ್ಲ ಅವ್ರಿಗೆ ಇಲ್ಲಿ ಬಂದರೆ ನೆಗಡಿನೂ ಬರಲ್ಲ ಜ್ವರನೂ ಬರಲ್ಲ ಬಂದಿದ್ರೂ ವಾಸೆ ಆಗ್ಬಿಡ್ತದೆ ಮತ್ತೆ ಅಲ್ಲೋದ್ರೆ ನೆಗಡಿ ಅಂತಾರೆ ಅದೆಲ್ಲ ಆರ್ಗ್ಯಾನಿಕ್ ಪ್ರಭಾವ ಹೌದು ಎರಡು ಮಾತಿಲ್ಲ ಸರ್ ಅದರಲ್ಲಿ ಎರಡು ಮಾತಿಲ್ಲ ಆಮೇಲೆ ನೋಡ್ರಿ ಹಿಂಗೆ ಹೋಗ್ಬೇಕಾದ್ರೆ ಬಾಳೆ ಇದೆಯಲ್ಲ ಇದು ಮೂರನೇ ಕಟ್ಟು ಆಗಿದೆ ಏನೋ ಜೀವಮೃತ ಕೂಡ ಕೊಟ್ಟಿಲ್ಲ ನೀವು ಸ್ಟಾರ್ಟಿಂಗ್ ಎಷ್ಟು ವರ್ಷ ಸರ್ ಸ್ಟಾರ್ಟಿಂಗು ಒಂದು ಎರಡು ಮೂರು ವರ್ಷ ಕೊಟ್ಟಿರ್ಬೋದು ಅಷ್ಟೇ ಎರಡು ಮೂರು ಆಮೇಲೆ ಬೇಕಾಗೇ ಇಲ್ಲ ಅದು ಅದು ಕೊಟ್ಟರು ಪರವಾಗಿಲ್ಲ ಕೊಡ್ದೆ ಹೋದ್ರೂ ಓಕೆ ಇನ್ನು ನೀವು ಶ್ರೀಗಂಧ ಹಾಕೊಂಡಿಲ್ವ ಸರ್ ಎಲ್ಲ ಅಂದರೆ ಕಾಡು ಮರಗಳಿಗೆ ನೀವು ಜಾಸ್ತಿ ಹೌದೌದು ಸರ್ ಇದು ಫುಲ್ ಶ್ರೀಗಂಧ ಹಾಕಿದ್ರಿ ಎಲ್ಲ ಕದ್ಕೊಂಡು ಹೋಗ್ಬಿಡಿ ಇದರಲ್ಲ ಇದರಲ್ಲಿ ಈಗ ಒಂದು ಇಲ್ವಾ ಇದೆ ಕೆಲವು ಇದ್ದಾವೆ ಅದು ಕೊಯ್ ಕಟ ಬನ್ನಿ ನೋಡಿ ಎಷ್ಟು ವರ್ಷದ ಮರ ಹಾಂ ಸರ್ ಇದು ಹದಿನೆಂಟು ವರ್ಷ ಆಯಿತು ಇಪ್ಪತ್ತೆರಡು ವರ್ಷ ಆಯಿತು ಒಂದು ಅಷ್ಟು ವರ್ಷ ಆದಮೇಲೆ ಟೀಕ್ ಮಾರ್ಕೊಂಡ್ರೆ ಕೋಟಿಗಳು ಬರಬೇಕು ಅಂತ ಅದು ಪ್ಲ್ಯಾನ್ ಇತ್ತು ಮತ್ತೆ ಅದಾದ ತಕ್ಷಣ ನಾವು ಫ್ರೀ ಇದಿಲ್ವಲ್ಲ ಶ್ರೀಗಂಧ ಹಾಕ್ಕೊಂಡೆ ಹಾಂ ಆ ಶ್ರೀಗಂಧ ಎಲ್ಲ ಕದ್ಕೊಂಡು ಹೋದ್ರೆ ಅದೊಂದು ಕೋಟಿ ಆಗ್ಬೇಕು ಅಂದರೆ ಬ್ಯಾಕ್ ಟು ಬ್ಯಾಕ್ ದುಡ್ಡು ಬರಬೇಕು ಹೌದು ಆ ಥರ ಅಂದ್ಕೊಂಡೆ ಮತ್ತೆ ಅದಾದಮೇಲೆ ಎಬ್ಬೆ ಒಂದು ಸಾವಿರ ಹಾಕ್ಕೊಂಡೆ ಈ ಥರ ಎಲ್ಲ ಮಾಡಿಕೊಂಡು ಇದು ಮಾಡ್ತಾ ಇದ್ದೀನಿ ಆಮೇಲೆ ಆಗಲೇ ಅಲ್ಲಿ ಹೇಳ ಶ್ರೀಗಂಧದಿಂದ ಬರೋ ಒಂದು ಕೋಟಿ ಮಿಸ್ ಆಯಿತು ಆಯಿತು ಮಿಸ್ ಆಯಿತು ಈಗ ಟೀಕ್ ಒಂದೇ ಇರೋದು ಟೀಕಿದೆ ಎಬ್ಬೆ ಬೀ ಇದೆ ಬರುತ್ತೆ ದುಡ್ಡು ಬರುತ್ತೆ ತೊಂದರೆ ಇಲ್ಲ ನನಗೆ ಅದು ನಂದು ಎರಡು ವರ್ಷ ಇದೆ ನನಗೆ ಕೋಟಿಗಳು ಲೆಕ್ಕಲ್ದೇ ಬರ್ತೈತೆ ಹದಿನೆಂಟು ವರ್ಷದ್ದು ಹದಿನೆಂಟು ಎಲ್ಲ ಅದನ್ನು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ನೋಡೋರಿಲ್ಲ ಪರಿಸ್ಥಿತಿ ಹಂಗಿದೆ ಅದು ನೋವಿನ ಸಂಗತಿ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ ಮತ್ತೆ ಈ ಕಪ್ಪಾಗಿದೆಯಲ್ಲ ಅದೆಲ್ಲ ಗಿಣಿಗಳು ಹೌದು ಈಗ ನೋಡ್ರಿ ನನಗೆ ಸಿಗ್ಸಲ್ಲ ನನ್ನ ತೋಟ ನಂಬಿಕೊಂಡೆ ಅಂತಕೊಂತೀನಿ ನಾನು ಹೌದು ನೋಡ್ರಿ ಸುಮ್ಮನೆ ಚೆನ್ನಾಗಿ ಅನ್ನೋದನ್ನು ತಿನ್ನೋದು ಅದು ಆದರೂ ಕಾಯಿಗಳೆಲ್ಲ ತಿಂತವೆ ಅಂದರೆ ರುಚಿಯಾಗಿರ್ತದೆ ಅಂತ ನಾನು ಹೌದು ಅದು ನಮಗೆ ರುಚಿ ಇಲ್ಲದೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ರುಚಿ ಇರ್ತದೆ ನಮಗೂ ರುಚಿ ಇರ್ತದೆ ನಮಗೂ ರುಚಿ ಇರ್ತದೆ ನಮ್ಮದು ಸೀತಾಫಲ ತಿಂದಮೇಲೆ ನಮ್ಮದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಸರ್ ಮಸಾಲೆ ತಿಂದಿರೋ ನಾಲ್ಗೆ ಇದು ರುಚಿ ಜಾಸ್ತಿ ಕೇಳುತ್ತೆ ಅಲ್ಲ ಕೇಳುತ್ತೆ ಅದನ್ನು ಮೀರಿಸ್ತದಲ್ಲ ಅಲ್ಲಿಗೆ ನಂಬರ್ ಒನ್ ಅಲ್ವಾ ಈ ಪಕ್ಷಿಗಳು ಆಡೋ ಗೊತ್ತಿಲ್ಲ ಆದರೂ ಡಯಟ್ಗಳು ಹೆಂಗಿರ್ತವೆ ಏನೋ ಸರ್ ಇನ್ನೊಂದು ಆ ಪಕ್ಷಿಗಿರೋಷ್ಟು ಬುದ್ಧಿ ನಮಗಿಲ್ಲ ಅಂತಂದು ನಮಗಿಲ್ಲ ಸರ್ ಹೌದು ಬೇರೆ ತಿನ್ನ ನಾವು ಇಲ್ಲೇ ಬಂದು ತಿಂತದೆ ಅಂದರೆ ಅದರ ಅರ್ಥ ನಾವು ಕಂಡು ಕಂಡಿಡ್ಕೋಬೇಕಲ್ಲ ಅದಕ್ಕೆ ನ್ಯಾಚುರಲ್ ಯಾವುದು ಕೆಮಿಕಲ್ ತುಂಬಾ ಚೆನ್ನಾಗಿ ಎಲ್ಲ ಗೊತ್ತಿರುತ್ತೆ ಹೌದು ಹೌದು ವಾಸನೆ ಎಲ್ಲ ಕಂಡಿಡ್ಕೊಂಬಿಡುತ್ತೆ ಹೌದು ಹೌದು ನಾವು ಹೆಂಗೆಂಗೋ ಓಡಾಡ್ಕೊಂಡು ತಿಂತೀವಿ ಅಷ್ಟೇ ನಮಗೆ ಒಬ್ಬರನ್ನ ಕೇಳಿ ತಲ್ಕಂಡು ತಿನ್ಬೇಕು ಸರ್ ಹ್ಞೂ ಅವು ಹಂಗಿಲ್ಲ ಸ್ವಂತ ಬುದ್ಧಿಯಿಂದ ಹುಡ್ಕೊಂಬಂದು ತಿಂತಾವೆ ನೋಡಿ ಆ ಪಕ್ಷಿ ಬಿಟ್ಟೋಗಿರೋದನ್ನ ಅಲ್ಲೊಂದು ಜೇನುಹುಳುನೋ ಏನೋ ಒಂದು ತಿಂತಾ ಇರುತ್ತೆ ಹೌದು ಒಟ್ಟಿನಲ್ಲಿ ಯಾವ್ದಾದ್ರು ಒಂದು ಜೀವಿಗೆ ನೀವು ಆಶ್ರಯ ಕೊಟ್ಟಿರ್ತೀರಾ ಸರ್ ಅದು ಪ್ರಕೃತಿ ಮಾತಿಗೆ ಆರ್ಗ್ಯಾನಿಕ್ ಮಾಡಿದ್ರೆ ಯಾವ್ದಾರು ಒಂದು ಜೀವಿ ಇರಬೇಕಲ್ಲಿ ಹೌದು ಆ ಥರ ಇರುತ್ತೆ ಆರ್ಗ್ಯಾನಿಕ್ ಹೌದು ನೋಡಿ ಸರ್ ಅಂದರೆ ಇದ್ರಲ್ಲಿ ನೀವು ಒಂದು ಫಲನೂ ತಗೊಳಲ್ಲ ಹಂಗ್ರೆ ಇಲ್ಲ ಸಿಕ್ತ ಏನೋ ಬೇಕಾದಾಗ ನಮ್ಗೆ ಅವು ಬಿಟ್ಟವನ್ನ ತಗೊಂತೀರಿ ಅಷ್ಟೇ ಮತ್ತೆ ಅವನು ಎಲ್ಲನೂ ತಿನ್ನಕ್ಕೆ ಆಗಲ್ಲ ತಪ್ಪಿರ್ತಾವನ್ನ ತಗೊಂಡೋಗ್ಬೇಕು ನಾವು ಹೌದು ಮತ್ತೆ ಸ್ಟಾರ್ಟಿಂಗ್ ಪಕ್ಷಿಗಳು ಬರ್ತಾವಲ್ಲ ತೋಟದಲ್ಲಿ ಎಲ್ಲ ಹಣ್ಣುಗಳು ಇರ್ಲಿ ಸ್ಟಾರ್ಟಿಂಗ್ ಹಣ್ಗಳು ಸ್ಟಾರ್ಟಿಂಗ್ ಮಾತ್ರ ಹಣ್ಗಳು ತಿನ್ಕೊಂಡು ಹೋಗ್ತವೆ ಇಲ್ಲ ಒಂದ್ ಮರ ಬಿಟ್ಟಿದ್ರೆ ಒಂದ್ ಮರದಲ್ಲಿ ಜಾಸ್ತಿ ಹಣ್ಕಳು ತಿನ್ಕೊಂಡು ಹೋಗ್ತವೆ ತೋಟ ರಕ್ಷಣೆ ಹೌದು ಹೌದು ಒಂದು ಬಿಟ್ಟಿಲ್ಲ ಅಂತಂದ್ರೆ ಎಲ್ಲಾದ್ರ ಮೇಲೆ ದಾಳಿ ಮಾಡ್ತಾರೆ ಮತ್ತೆ ಇದು ಬಂದ್ರೆ ಇದನ್ನೇ ತಿನ್ಕೊಂಡು ಹೋಗ್ಬಿಡ್ತವೆ ಈಗ ಇದೊಂದೇ ಏನೋ ನೋಡ್ರಿ ಹೊಟ್ಟೆ ತುಂಬಿಸ್ಕೊಳತ್ತಲ್ಲ ಹೊಟ್ಟೆ ಮುಂದಕ್ಕೆ ಬರಲ್ಲ ನೀರು ಕೊಡಲ್ಲ ಮತ್ತೆ ಉಳುಮೆ ಮಾಡಲಿಲ್ಲ ಮತ್ತೆ ಅಲ್ಲೊಂದಿದೆ ನೋಡ್ರಿ ಅಲ್ಲಿ ಎಷ್ಟೊಂದು ಕಾಯಿ ಇದೆ ಬೆಳಗ್ಗೆ ಒಂದು ಹತ್ತು ಈ ಇದನ್ನು ತಿನ್ನೋಣ ಬನ್ನಿ ಸರ್ ಹಾಂ ಇದು ನಕ್ಷತ್ರ ಹಣ್ಣು ನಕ್ಷತ್ರ ಹಣ್ಣು ಕಮ್ರಾಕ್ಷಿ ಅಲ್ಲೆಲ್ಲ ನೋಡ್ದಂಗಿತ್ತು ಅದರಲ್ಲಿದೆ ಇದರಲ್ಲಿ ಚಿಕ್ಕಪಟ್ಟ ಹಾಂ ಸಗಣಿ ಇಲ್ಲಿ ಇರ್ತದೆ ಅದು ಅಲ್ಲೇ ಇರ್ತದೆ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡ್ರಿ ತಿನ್ನೋದಕ್ಕೆ ನಾಳೆ ಇವತ್ತಿನ ಬಂದರೆ ಎಲ್ಲ ಹೋಗಲಿಕ್ಕೆ ಬಿಟ್ಟಿರ್ತಾರೆ ಇವತ್ತು ಬೆಳಗ್ಗೆ ತಿಂದಿರೋದು ಹ್ಞೂ ಹ್ಞೂ ನೋಡಿ ಇಲ್ಲಿರ್ತ ಇನ್ನೂ ಇಲ್ಲ ಬೆಳಗ್ಗೆ ಹಾಂ ನೋಡಿರಿ ಸ್ಟಾರ್ಟ್ ಆಗಿದೆ ಹ್ಞೂ ಸ್ಟಾರ್ಟ್ ಆಗ್ಬಿಡ್ತವೆ ಇದು ಅದಷ್ಟು ಕದೇ ಬಿದ್ದಿರ್ತಾರಲ್ಲ ಚಿಬೆ ಅದು ನೋಡ್ರಿ ಅದು ನೀರಿಲ್ಲ ಒಣಗಲ್ಲ ನಾವು ಉಣಿದ್ದೇ ಸ್ವಲ್ಪ ಒಣಗೋದು ಇವೆಲ್ಲ ಎರಡು ವರ್ಷ ಆಯ್ತು ಇವೆಲ್ಲ ಹಾಂ ಸರಿ ಎರಡು ವರ್ಷ ಎರಡು ವರ್ಷ ತುಂಬ್ತದೆ ಓಕೆ ನಾನು ಒಂದೇ ಒಂದು ಗಿಡ ಓದಿದೆ ದೊಡ್ಡ ಗಿಡ ಆಗ್ಬಿಡ್ತದೆ ಸರಿಯಾಗಿ ಕೈ ಬಿಡ್ತದೆ ಹಾಂ ಜಂಡು ಹಾಂ ಅದರಾಗ ಗಿಳಿಗೆ ತಿಂದು ಹಾಕಿರೋದು ಒಂದು ನಾಲ್ಕೈದು ಗಿಡ ಮಲ್ಕೊಂಡ್ಬಿಟ್ಟದೆ ಹ್ಞೂ ಸರಿ ಇದ್ರ ಇದ್ರ ಸ್ವಲ್ಪ ನೋಡಿ ಇದಕ್ಕೆ ಹಾಂ ಮಡಕೆ ತುಂಬ ಚೆನ್ನಾಗಿ ಇದನ್ನು ಕಾಪಾಡುತ್ತ ಹಾಂ ಇಲ್ಲಿ ನೀರಾಗ್ಬಿಟ್ರೆ ಹ್ಞೂ ಕೆಳಗಡೆ ಒಂದು ಇರ್ತದೆ ಮಣ್ಣು ಹಾಕಿರ್ತೀರಲ್ಲ ಥಂಡಿ ಬಂದಿರ್ತದೆ ಅಲ್ಲಿ ಬಂದು ಹೋಗ್ತದೆ ಬೇರೆ ಬರ್ತದೆ ಮೇಲೆ ನೀರು ಇಲ್ದಿದ್ರೂ ಮಡಿಕೆ ನೀರು ಓಕೆ ಮತ್ತೆ ಅದನ್ನು ಉಳೋಕ್ಕೆ ಕೂಡ ಈಗ ಆಗ್ತಾ ಆಗ್ತಾಯಿಲ್ಲ ತೆಂಗಿನ ಗಿಡ ಮನೆ ಹತ್ರ ಇತ್ತಲ್ಲ ಅದು ಆಗ್ತಾಯಿಲ್ಲ ಉಳೋದಕ್ಕೆ ವರ್ಷ ಇಡೀನು ಬಿಡ್ತಾ ಇರ್ತದೆ ಮತ್ತೆ ಇದು ನೋಡ್ರಿ ಇದು ತಿನ್ನೋಕೆ ಆಗಲ್ಲ ಅದಕ್ಕೆ ನಮ್ಮ ಮಸಾಲೆ ಕೊಟ್ಟು ತಿನ್ಬೇಕು ಅಂತಾರೆ ಇದನ್ನ ಹೆಂಗಿದೆ ಚೆನ್ನಾಗಿದೆ ಹುಳ ಹುಳನೂ ಬರ್ತವೆ ಅದು ಪಾಪ ಇನ್ನು ಅದಕ್ಕೆ ವಿಧಿ ಇಲ್ಲ ಬಂದು ಇಲ್ಲಿ ತಿನ್ಲೇಬೇಕು ಅದು ಎಷ್ಟು ಚೆನ್ನಾಗಿರ್ತದೆ ನೋಡಿ ಇದು ಮಾರ್ಕೆಟಲ್ಲಿ ಸೇಲ್ ಆಗಲ್ಲ ಯಾಕಂದ್ರೆ ಹುಳ ಇದೆ ಅಂತ ಹೌದು ಹುಳ ಇರೋದನ್ನ ಕಟ್ ಮಾಡಿಬಿಡ್ತೀನಿ ತೀನಿ ಅಷ್ಟೇ ಆರ್ಗ್ಯಾನಿಕ್ ಆಗಿರೋದು ಇದು ಕೆಮಿಕಲ್ ಹಾಕಿಲ್ಲ ಅದಕ್ಕೆ ಹುಳ ಬಂದಿರೋದು ಹೌದು ಕೆಮಿಕಲ್ ಹಾಕಿದ್ರೆ ಹುಳನೂ ಬರ್ತಾ ಇರಲಿಲ್ಲ ಕೆಮಿಕಲ್ ಹಾಕಿದ್ರೆ ಹುಳ ಬರೋಬಾರ್ದಲ್ಲ ಹುಳನೇ ತಿಂದಾರ ನೀನು ತಿಂತಿಯಾ ಅಲ್ಲವಾ ಅಂತ ಅರ್ಥ ಅಷ್ಟೇ ಹುಳಕ್ಕೂ ಹುಳನೇ ಹುಳನೇ ತಿರಸ್ಕರ್ಸ್ದಾಗ ಅದು ನಾಲ್ಕು ಏನಾಗ್ಬೋದು ಹೌದು ಅದು ಮತ್ತು ಬಾಳೆ ನೋಡಿ ಅದು ಮೂರನೇ ಕಟಾವ ಆಯ್ತು ನಾಲ್ಕನೇದು ಬರ್ತಾ ಇದೆ ನೀರಿಲ್ಲ ಒಂದು ಗ್ರಾಮ್ ಕೊಟ್ಟಿಲ್ಲ ಸರ್ ಹಾಂ ದೇಸಿದು ಅದು ಹಸುವುದು ಕೂಡ ಕೊಟ್ಟಿಲ್ಲ ಮತ್ತೆ ಅಲ್ಲಿ ಆ್ಯಪಲ್ಲು ಒಂದು ನಾಲ್ಕೈದು ಗಿಡ ಇದಾವೆ ಇವು ಈ ಸ್ಟಾರ್ಟ್ ಆಗಿತ್ತು ಅದು ಅದನ್ನು ತಿಂದೆವು ಪಾಪ ಹಾಂ ಪಕ್ಷಿಗಳು ಅದು ಬೇಕಲ್ಲ ಅದಕ್ಕೆ ಸರ್ ನೀವು ಜಾಸ್ತಿ ಪಕ್ಷಿಗಳಿಗೆ ಇಲ್ಲಿ ಮಾಡಿದ್ದೀರ ಬಿಡಿ ಇಲ್ಲ ಪಕ್ಷಿ ಬಂದ್ರೂ ನಾನು ನಾನು ಹೇಳೋಕ್ಕೆ ಮುಂಚೆ ಕೇಳ್ತಾರೆ ನಾನು ಹೇಳಕ್ಕೆ ಎಲ್ಲ ನೀವು ಬೆಳೆದಿರಲ್ಲ ಪಕ್ಷಿಗಳು ತಿಂತಾವೆ ನೀವೇನು ತಿಂತೀರಿ ಅಂತ ಬಿಟ್ಟಿದ್ದು ತಿಂತೀನಿ ಅಂತೇಳಿ ಹ್ಞೂ ಸಾಕಲ್ಲ ತಿನ್ನ ಅದಕ್ಕೆ ಸಾಕು ಹಿಂಗ ಅನ್ಕೋ ಬಂದರೆ ಸಾಕು ನಾನು ನಾನು ಇನ್ನೂ ಒಂದು ಪ್ರಶ್ನೆ ಮಾಡಿದೆ ಮಕ್ಕಳೇನೋ ಒಂದಷ್ಟು ಮಾಡ್ತಾರಪ್ಪ ಸಂಪಾದನೆ ಅದ್ರಾಗ ತಿಂದ್ಕೊಂಡು ಅಂದ್ಬಿಟ್ರೆ ನಾವು ವಯಸ್ಸಾದಾಗ ಅವ್ರಿಗೂ ಆಶ್ರಯ ಇಲ್ಲ ಇಲ್ಲಿಂದೆಲ್ಲ ಫಸಲ್ ಬರ್ತಾ ಬಿಟ್ಟಿ ತಿಂದ್ಕೊಂಡ್ರು ಸಾಕು ಅಂತ ನಾನು ಹೇಳ್ದೆ ಸಾಕು ನಾವು ಸುಮ್ಮನೆ ಸಾಕಿ ಕೂಟಿ ಇಡಬೇಕು ಅಂತ ಆರೋಗ್ಯ ಕೊಟ್ಟು ಈಗ ಸರ್ ಈಗ ನಾನು ಅಂದ್ಕೊಂಡಿರೋದು ತಾವು ಏನು ಹೇಳ್ತಿರೋ ಗೊತ್ತಿಲ್ಲ ದುಡ್ಡು ಇಡೋದು ಮುದುಕನಾದಾಗ ಅವನು ಉಳ್ಕೊಳಕ್ಕೆ ಬಂದಿನಿ ಮುದುಕರಾದಾಗ ಯಾರೂ ನೋಡಲ್ಲ ನನ್ನ ಆರೋಗ್ಯ ಕಾಪಾಡ್ಬೇಕಂತ ನನ್ನ ಮೂರು ನೂರು ವರ್ಷ ಆದರೂ ಹಿಂಗೆ ಇದ್ದಾರೆ ನನಗೆ ದುಡ್ಡು ಹೌದು ಇದು ಹಾಂ ಸರ್ ಇದು ಇಲ್ಲ ಅಂತಂದರೆ ನಾನು ಆತಿನ ಮುದುಕನ ಹಾಕ್ತೀನಿ ನಾನು ಕೂಡಿ ಇಡಬೇಕಂದ್ರೆ ಏನೇನೋ ಮಾಡಿ ಕೂಡಿ ಇಡಬೇಕಾಗ್ತದೆ ಹೌದು ನಾವೇನು ಮಾಡೋದು ಬೇಡ ಈ ಥರ ಇರೋ ಭೂಮಿಗೆ ಏನು ಹಾಕ್ಬೇಕದು ಹಾಕ್ಕೊಳ್ಳೋಣ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾಳೆ ಭೂಮಿ ತಾಯಿ ನಾವು ಇನ್ನೊಂದು ಹೇಳಬೇಕು ಅಂತಂದರೆ ಭೂಮಿನ ಭೂಮಿ ತಾಯಿ ಅಂತೀವಿ ಹೌದು ಗಂಗಮ್ಮ ನೀರಿನ ಗಂಗಮ್ಮ ತಾಯಿ ಅಂತೀರಿ ಹೌದು ಹಸುನ ಗೋಮಾತೆ ಅಂತೀರಿ ಹೌದು ನಮ್ಮನ್ನ ಈ ಥರ ಇವನ್ನೆಲ್ಲ ದೇವತೆಗಳ್ ಕೂಲಿಸ್ತಿರಲ್ಲ ದೇವತೆಗಳನ್ನ ಏನು ಮಾಡ್ತಾ ನಾವು ವಿಷ ಹಾಕಿ ಕೊಲ್ತ ಇದ್ರಿ ಮತ್ತೆ ನಾವೆಲ್ಲ ಉಳ್ಕೊತೀರಿ ಇದು ಬಂದಿದ್ದೆ ನನಗೆ ಮನಸ್ಸಲ್ಲಿ ಈ ಏನು ನಮ್ಮ ಪೂರ್ವಿಕರು ಇದನ್ನು ದೇವತೆಗೆ ಹೋಲಿಸ್ರಿ ಆ ದೇವತೆಗಳು ದೇವತೆಗೆ ನೋಡೋಣ ನಮ್ಮನ್ನ ಯಾವತ್ತಿಗೂ ಕೈ ಬಿಡೋಲ್ಲ ಅಂತ ಇದನ್ನು ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ ನನಗೆ ಕಷ್ಟ ಅನ್ನೋದು ಬಂದಿಲ್ಲ ದುಡ್ಡಿಲ್ಲ ಮಾಡ್ತಾ ಇರ್ತಾರೆ ನಡ್ಕೊಂಡು ಹೋಗ್ತಾ ಇರ್ತದೆ ಜೀವನ ಮತ್ತು ನನ್ನ ಮಕ್ಳಿಗೂ ಹೇಳಿರೋದು ಇಷ್ಟೇ ನಿಮ್ಮ ದುಡ್ಡು ನನಗೆ ಬೇಡ ನನ್ನೇನಕ್ಕೂ ಕೇಳ್ಬೇಡ್ರಿ ನೀವೇನೇನೋ ಮಾಡ್ಬೇಕಂತೇನೋದು ಮನಸ್ಸಲ್ಲಿದ್ದರೆ ನೀವು ದುಡ್ಡು ಮಾಡಿಕೊಡ್ರಿ ನನಗೆ ಕೇಳ್ಬೇಡ್ರಿ ನಿಮ್ಮ ಕಾಸು ಬೇಕಾಗಿಲ್ಲ ಅಂತ ನನಗೆ ಹೆಂಗ್ ಪ್ರಕೃತಿನೇ ಮಾ ಮಾಡ್ಕೊಂಡು ಹೋಗ್ತದೆ ಅಂತ ಆ ಥರ ಇದೆ ನೋಡಿರಿ ಅಲ್ಲೊಂದು ಟೀಕ್ ಗಿಡ ನೋಡಿಸ್ತೀನಿ ಮನೆ ಇಪ್ಪತ್ತೆರಡು ವರ್ಷಕ್ಕೆ ನಾನು ಎಲ್ಲೂ ನೋಡಿಲ್ಲ ಅಂತ ನಾನು ಹೇಳಿದ ಮಾತಲ್ಲ ಒಬ್ಬ ಅಧಿಕಾರಿ ರಿಟೈರ್ಡ್ ಆಫೀಸರು ಮುನೇಗೌಟ್ರು ಅಂತ ಅವ್ರು ಬಂದು ಸುಮ್ಮ ಜಾಸ್ತಿ ಓದ್ತಿದ್ರು ಏನು ಸುಮಂದರು ಇಷ್ಟು ದಪ್ಪ ಇದೆ ಅಂತ ಅವರು ನೋಡಿ ಖುಷಿ ಬಿದ್ದರು ಮತ್ತೆ ಆ ಉಳೋದು ಒಂದೇ ಇದು ಅವ್ರು ಹೇಳಿದ್ರು ನೀವು ಸೈಡ್ ಬ್ರಾಸ್ ತೆಗೆದಿ ನೇರಗೆ ಹೋಗಬೇಕು ಅಲ್ಲವೇ ಅಲ್ಲ ಈ ಏನು ಒಂದು ಹತ್ತೊಂದೆರಡು ವರ್ಷ ಮಳೆ ಹೋಗಿತ್ತು ಆಗ ಹುಳ ಬರ್ತದೆ ಪಾಪ ಅದಕ್ಕೇನು ಸಿಗಲ್ಲ ಮಳೆ ಬಂದಾಗ ಅವು ಸಾಯ್ಬೋದು ಬಹುಶಃ ಅದು ಏನು ಇಲ್ದಾಗ ಅವು ತಿನ್ನಬೇಕಲ್ಲ ಸರ್ ಹೌದು ಹೌದು ರುಚಿ ಯಾವುದಿರ್ತದೆ ಅದು ಬಂದ್ಬಿಡ್ತದೆ ಆ ಥರ ಚೆನ್ನಾಗಿತ್ತು ಈ ಕೆಲವರು ಬಂದಾಗ ಅಂದರೆ ರಿಟೈರ್ಡ್ ಆಫೀಸರ್ಗಳು ಮತ್ತು ಒಂದು ಆ ಸಂಸ್ಕೃತಿಯಿಂದ ಬಂದವರು ಇದು ಹೇಳ್ತಾರೆ ಇನ್ನು ಕೆಲವರು ಬಂದು ನನ್ನ ಎಷ್ಟೋ ಜನ ಇಲ್ಲಿ ಈ ನಮ್ಮ ತೋಟದಲ್ಲೇ ವ್ಯಂಗ್ಯವಾಗಿ ಪ್ರಶ್ನೆಗಳು ಕೇಳಿದುಂಟು ಖುಷಿಯಾಗಿ ಉತ್ತರ ಕೊಟ್ಟಿದ್ದೀನಿ ಅದಲ್ಲ ಕಷ್ಟ ಸುಕ್ಕಲು ಚೆನ್ನಾಗಿ ಮಾತುಗಳದ್ದು ಚೆನ್ನಾಗಿ ಕೇಳಿದ್ದೀನಿ ನಾನು ಸರಿ ಹಾಂ ಆ ಥರ ಇದೆ ಅವ್ರು ಏನೇ ಅಂದ್ಕೊಂಡ್ರು ಏನೇ ಯಾರೇ ಅಂದ್ಕೊಂಡ್ರು ನನಗೆ ಇದು ಬೇಕು ನನಗೆ ಸಮೃದ್ಧಿಯಾಗಿರ್ಬೇಕು ಮತ್ತು ಇನ್ನೊಂದು ನಮ್ಮ ತೋಟಕ್ಕೆ ಬಂದು ಒಂದು ಅರ್ಧ ಗಂಟೆ ಇದ್ದು ಒಳ್ಳೆ ವಾತಾವರಣ ಇದೆ ಆ ಗಾಳಿ ತಗೊಂಡು ಅದಕ್ಕಿಂತ ನಾನು ಏನೂ ಕೊಡೋಕ್ಕಾಗಲ್ಲ ಸುಖ ಕೋಟಿ ಕೊಟ್ಟರೆ ಇನ್ನೊಂದು ಕೋಟಿಗೆ ಅವ್ನಿಗೆ ಬೇರೆ ಕಡೆ ನೋಡ್ತಾ ಇರ್ತಾನೆ ನೋಡಿ ಚೆನ್ನಾಗಿದೆಯಪ್ಪ ಇಲ್ಲಿ ನಾನು ಇರ್ಬೋದು ಇಲ್ಲಿ ಅಂತಂದಾಗ ಅದು ಒಂದು ಖುಷಿ ಹೌದು ಬನ್ನಿ ಸರ್ ನೋಡೋಣ